ಯಾರ್ದು ಕೇಳಬೇಕು, ನಾನು ಏನು ತಪ್ಪು ಮಾಡಿದ್ದೀನಿ, ಯಾರು ಕ್ಷಮೆ ಕೇಳಬೇಕು, ಯಾರ್ದು ಕೇಳಬೇಕಂತಾನು? ಅಶ್ವತ್ಥನೇ ಹೇಳೋದ, ಕ್ಷಮೆ ಕೇಳ್ತಕ್ಕಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋ ಪ್ರಶ್ನೆಯೂ ಇಲ್ಲ, ಅದು ಅಂಥ ಅವಶ್ಯಕತೆಯೂ ಬರೋದೂ ಇಲ್ಲ. ಬರೆದಿಟ್ಟುಗಳು ಈ ಬಾರಿ ಜನತಾದಳ ಸ್ಪಷ್ಟ ಬಹುಮತದ ಸರ್ಕಾರ ನಾಡಿನ ಜನತೆ ಈ ಬಾರಿ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾನು ಯಾವ ಅನುಮಾನ ಇಲ್ಲ, ಅದಕ್ಕೋಸ್ಕರಲೇ ನಾನು ಈ ಸ್ಪೀಡಲ್ಲಿದ್ದೇನೆ. ಸದ್ಯದಲ್ಲಿ ಅದೇ ಚರ್ಚೆ ನಡೀತಾ ಇದೆ, ಇವತ್ತು ಸಹ ಅಧ್ಯಕ್ಷರು ನಾವು ಅದೇ ವಿಷಯದಲ್ಲೇ ಇದ್ದೇವೆ. ಸದ್ಯದಲ್ಲಿ ನಿಮಗೆ ಅರ್ಜೆಂಟು, ನಾವಾದರೂ 93 ಬಿಟ್ಟಿದ್ದೇವೆ, ಅವ್ರು ಒಂದು ಬಿಟ್ಟಿಲ್ಲ. ಹಾಂ, ಅದಿನ್ನೂ ಚರ್ಚೆ ಇದೆ, ಅದಿನ್ನೂ ಇನ್ನೂ ತೀರ್ಮಾನ ಆಗಿಲ್ಲ. ಬರೆದಿಟ್ಟುಗಳೇ ಈ ಬಾರಿ ಜನತಾದಳ ಸ್ಪಷ್ಟ ಬಹುಮತದ ಸರ್ಕಾರ ನಾಡಿನ ಜನತೆ ಈ ಬಾರಿ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾನು ಯಾವ ಅನುಮಾನ ಇಲ್ಲ, ಅದಕ್ಕೋಸ್ಕರಲೇ ನಾನು ಈ ಸ್ಪೀಡಲ್ಲಿದ್ದೇನೆ. ಸದ್ಯದಲ್ಲಿ ಅದೇ ಚರ್ಚೆ ನಡೀತಾ ಇದೆ, ಇವತ್ತು ಸಹ ಅಧ್ಯಕ್ಷರು ನಾವು ಅದೇ ವಿಷಯದಲ್ಲೇ ಇದ್ದೇವೆ. ಸದ್ಯದಲ್ಲಿ ನಿಮಗೆ ಅರ್ಜೆಂಟು, ನಾವಾದರೂ 93 ಬಿಟ್ಟಿದ್ದೇವೆ, ಅವ್ರು ಒಂದು ಬಿಟ್ಟಿಲ್ಲ. ಹಾಂ, ಅದಿನ್ನೂ ಚರ್ಚೆ ಇದೆ, ಅದಿನ್ನೂ ಇನ್ನೂ ತೀರ್ಮಾನ ಆಗಿಲ್ಲ.